ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಸ್ತಿ ಹಂಚಿಕೆ ವಿಚಾರವಾಗಿ ಭಾರತದಲ್ಲಿ ಅನೇಕ ಕಾನೂನುಗಳಿವೆ ಪಿತ್ರಾರ್ಜಿತ ಆಸ್ತಿ ಹಾಗೂ ಸ್ವಯಾರ್ಜಿತ ಆಸ್ತಿ ಬಗ್ಗೆ ವಿವಿಧ ಕಾನೂನುಗಳಿವೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಯಾವಾಗಲೂ ಗಂಡು ಮಕ್ಕಳಿಗೆ ಅಧಿಕಾರ ಹೆಚ್ಚಾಗಿರುತ್ತದೆ ಆದರೆ ತಂದೆಗೆ ಒಬ್ಬಳೆ ಮಗಳಿದ್ದು ಅದು ತಂದೆ ಯಾವುದೇ ವಿಲ್ ಬರೆಯದೆ ಮೃತರಾದರೂ ಕೂಡ ಆ ಆಸ್ತಿ ಪೂರ್ಣ ಪ್ರಮಾಣದಲ್ಲಿ ಮಗಳಿಗೆ ಸೇರುತ್ತದೆ ಒಂದು ವೇಳೆ ಯಾವುದೇ ಹಕ್ಕು ಪತ್ರವನ್ನು ತಂದೆ ಮರಣ ಮುಂಚೆ ಹೊಂದುವುದಕ್ಕಿಂತ ಬರೆಯದೆ ಹೋದಲ್ಲಿ ಅದು ಅವರ ಗಂಡು ಹಾಗೂ ಹೆಣ್ಣು ಮಕ್ಕಳಲ್ಲಿ ಸಮಾನವಾಗಿ ಹಂಚಿಕೆಯಾಗ ಒಂದು ವೇಳೆ ಆ ವ್ಯಕ್ತಿಗೆ ಯಾವುದೇ ಗಂಡು ಮಕ್ಕಳಿಲ್ಲದೆ ಹೋದಲ್ಲಿ ಅವರ ಅಣ್ಣ ಅಥವಾ ತಮ್ಮನ ಗಂಡು ಮಕ್ಕಳಿಗೆ ಹೋಲಿಸಿದರೆ ಆ ವ್ಯಕ್ತಿಯ ಹೆಣ್ಣು ಮಗಳಿಗೆ ಆಸ್ತಿಯ ಅಧಿಕಾರ ಹೆಚ್ಚಿರುತ್ತದೆ ಅಕಸ್ಮಾತ್ ಆ ಹೆಣ್ಣು ಮಗಳು ಆಸ್ತಿಯನ್ನ ನಿರಾಕರಿಸಿದರೆ ಮಾತ್ರ ಅದು ಕುಟುಂಬದ ಇತರೆ ಪುರುಷರಿಗೆ ಸಿಗುತ್ತದೆ ಅವಿಭಕ್ತ ಹಿಂದೂ ಕುಟುಂಬದ ಆಸ್ತಿ ಉತ್ತರದಾಯಕತ್ವ ನಿಯಮದ ಅನುಸಾರವಾಗಿ ಕುಟುಂಬದ ಆಸ್ತಿಯ ಪಾಲು ಎನ್ನುವುದು ಆತನ ಗಂಡು ಮಕ್ಕಳಿಗೆ ಇಲ್ಲವೇ ಕುಟುಂಬದ ಪುರುಷರಲ್ಲಿ ಪಾಲಾಗುತ್ತದೆ ಎಂಬುದಾಗಿದೆ ಎರಡ್ ಸಾವಿರದ ಐದರಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಸಮಾನವಾದ ಹಕ್ಕು ಸಿಗಬೇಕು ಎನ್ನುವ ಕಾನೂನು ಬರುವ ಮುಂಚೆ ಇದೇ ಕಾನೂನು ಅಳವಡಿಕೆಯಲ್ಲಿತ್ತು ಇನ್ನೂ ಕೂಡ ಕಾನೂನು ಜ್ಞಾನ ಇಲ್ಲದವರು ಇದೇ ರೀತಿಯ ಕಾನೂನನ್ನು ನಂಬುತ್ತಿದ್ದರು ಆದರೆ ಈಗ ಸುಪ್ರೀಂ ಕೋರ್ಟ್ ಹೊಸದಾಗಿ ಇದರ ಬಗ್ಗೆ ತೀರ್ಪು ಹೊರಡಿಸಿದೆ ತಂದೆಗೆ ಮಗಳು ಮಾತ್ರ ಇದ್ದರೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೇವಲ ಮಗಳು ಮಾತ್ರ ಏಕೈಕ ಒಡತಿಯಾಗಿರುತ್ತಾಳೆ ಎಂಬುದಾಗಿ ಹೇಳಿದೆ ಗಂಡು ಮಕ್ಕಳು ಇಲ್ಲ ಎಂದ ಮಾತ್ರಕ್ಕೆ ಆಕೆಗೆ ಆಸ್ತಿ ನೀಡದೆ ಉಳಿದ ಸಹೋದರ ಅಥವಾ ಸಹೋದರಿಯರ ಗಂಡು ಮಕ್ಕಳಿಗೆ ಆಸ್ತಿಯನ್ನು ಪಾಲು ಮಾಡುವಂತಹ ಕಾನೂನು ಇನ್ಮುಂದೆ ನಡೆಯುವುದಿಲ್ಲ ಎಂಬುದಾಗಿ ಸುಪ್ರೀಂ ಕೋರ್ಟ್ ಒತ್ತಿ ಹೇಳಿದೆ ಈ ತೀರ್ಪು ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಪ್ರತಿಧ್ವನಿಸಿದ್ದು ಹೆಣ್ಣು ಮಕ್ಕಳಿಗೆ ನಿರಾಳತೆಯನ್ನ ತಂದಿದೆ ಇನ್ನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗಳಿಗೆ ಸಮಾನ ಪಾಲು ಇರುತ್ತದೆ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಇಬ್ಬರು ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಗಂಡು ಮಗ ಇರುತ್ತಾನೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆಯಾಗಿರುತ್ತದೆ ಅಂತ ಸಂದರ್ಭದಲ್ಲಿ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳು ಕೂಡ ಪಾಲು ಕೇಳಬಹುದು